ಹಿಂದುಳಿದ ವರ್ಗಗಳಲ್ಲಿ ಒಂದಾದ ಅಲ್ಪಸಂಖ್ಯಾತರ ಸಮಾಜಕ್ಕೆ ಧಕ್ಕೆ ತಂದ ವಕ್ಫ್ ಬೋರ್ಡ್ ಅಧಿಕಾರಿಗಳು. ಅಧಿಕಾರಿಗಳ ದುರ್ಬಳಕೆಯಿಂದ ಅಲ್ಪಸಂಖ್ಯಾತರ ಸಮಾಜದ ಜನರ ಪರಿಸ್ಥಿತಿ ತುಂಬ ಹೀನಕರವಾಗಿದೆ ಎಂದು ಬಿಜೆಪಿ ಮುಖಂಡರಾದ ಅನೀಸಾ ತಹಶೀಲ್ದಾರ್ ಅವರು ಮಾಧ್ಯಮದ ಎದುರಿಗೆ ಅಲ್ಪಸಂಖ್ಯಾತ ಸಮಾಜಕ್ಕೆ ಆಗುವಂತಹ ಅನ್ಯಾಯದ ವಿರುದ್ಧ ಗುಡುಗಿದರು. ಈ ಹಿಂದೆ ಆಳ್ವಿಕೆ ನಡೆಸಿ ಹೋದ ಸರ್ಕಾರದವರು ಅಲ್ಪಸಂಖ್ಯಾತರ ಸಮಾಜಕ್ಕೆ ಸಂಬಂಧಪಟ್ಟ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ 200 ಕೋಟಿ ಆಸ್ತಿಯನ್ನು ಹಿಂದೆ ಆಳ್ವಿಕೆ ನಡೆಸಿ ಹೋದ ಸರ್ಕಾರದವರು ಹಾಗೂ ವಕ್ಫ್ ಬೋರ್ಡ್ ಅಧಿಕಾರಿಗಳು ಸೇರಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇವರಿಗೆ ತಕ್ಕ ಪ್ರಾಯಶ್ಚಿತ ಮಾಡೇ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಶಪಥಗೈದರು. ಕಾಂಗ್ರೆಸ್ ಮುಖಂಡರು ಎಲ್ಲವನ್ನ ಕಬಳಿಕೆ ಮಾಡಿದ್ದಾರೆ. ನಮಗೆ ಈ ಮುಂದಿನ ದಿನದಲ್ಲಿ ಅನ್ವರ್ ವಾನ್ಪಡೆ ಅವರು ಏನು ವರದಿಯನ್ನು ಮಂಡನೆ ಮಾಡಿದ್ದಾರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಬಿಎಸ್ ಯಡಿಯೂರಪ್ಪ ಅವರ ಹತ್ರ ನಾವು ಮನವಿ ಮಾಡ್ಕೊಳ್ಳೋದೇನಂದ್ರೆ ಸದನದಲ್ಲಿ ಆ ವರದಿಯನ್ನು ತರಿಸ್ಕೊಂಡು ಅದನ್ನು ಮಂಡನೆ ಮಾಡಿ ಮತ್ತೆ ಸ್ಟೇಟ್ ವಕ್ಫ್ ಬೋರ್ಡ್ ಏನಿದೆ ಅವರು ಯಾವುದೇ ನಮ್ಮ ಸರ್ಕಾರಕ್ಕಾಗಿ ನಮ್ಮ ಸರ್ಕಾರ ಅಧಿಕಾರಿಗಳಿಗಾಗಲಿ ಒಂದು ಕಿಂಚಿತ್ತು ಬೆಲೆ ಕೊಡ್ತಾ ಇಲ್ಲ. ಅದಕ್ಕೆ ಅದನ್ನ ಸೂಪರ್ ಸೀಟ್ ಮಾಡಬೇಕು ಅಂತೇಳಿ ನಮ್ದೆಲ್ಲ ಆಗ್ರಹ. ಮತ್ತೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಏನಿದೆ ಸಿರ್ಸಿಯಲ್ಲಿ 200 ಕೋಟಿ ರೂಪಾಯಿ ಆಸ್ತಿ ಇದೆ, ಅದನ್ನ ಎಲ್ಲ ಕಂಪ್ಲಿಕೆ ಮಾಡ್ಕೊಂಡು ಬಿಟ್ಟು ಇವತ್ತು 200, 300, 400 ರೂಪಾಯಿ ಬಾಡಿಗೆ ತುಂಬಿದ್ದಾರೆ. ಅದರ ಬಗ್ಗೆ ನಾವು ಮುಖ್ಯಮಂತ್ರಿಗಳು ಸ್ವಲ್ಪ ಗಮನ ಇಟ್ಕೊಂಡು ಅದು ಡಿ ಸಿ ಅವರಿಗೂ ಹೇಳ್ತೀನಿ, ಅದು ಏನಿದೆ ಸರ್ವೆ ಮಾಡಿಕೊಂಡು ಅದರ ಪೂರ್ತಿ ಆಸ್ತಿಯನ್ನ ಸರ್ಕಾರಕ್ಕೆ ಒಪ್ಪಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ಳುತ್ತ ಮತ್ತು ಮುಂದಿನ ದಿನದಲ್ಲಿ ಈಗ ಅಲ್ಪಸಂಖ್ಯಾತರಿಗೆ ಏನು ಅನ್ಯಾಯ ಆಗ್ತಿದೆ ಇದರ ಬಗ್ಗೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಅಲ್ಪಸಂಖ್ಯಾತರು ಈಗ ಯಾರು ಅನ್ಎಜುಕೇಟೆಡ್ ಅಲ್ಲ, ಪ್ರತಿ ಒಂದು ಅಲ್ಪಸಂಖ್ಯಾತರು ಈಗ ಎಜುಕೇಟೆಡ್ ಇದ್ದಾರೆ. ಅವರಿಗೆ ಮನೆ ಮನೆಗೆ ಕೆಲಸ ಮುಗಿಸುವಂತ ಕೆಲಸ ಏನು ಅನ್ಯಾಯ ಇದೆ ಅಲ್ಪಸಂಖ್ಯಾತರಿಗೆ, ನಾವು ಅದನ್ನು ಮುಂದಿನ ದಿನದಲ್ಲಿ ನಾವು ಮಾಡ್ತೀವಿ. ಮತ್ತೆ ನಮ್ಮ ಸರ್ಕಾರ ನಮ್ಗೆ ಯಾವತ್ತೂ ನಮ್ಗೆ ಅಲ್ಪಸಂಖ್ಯಾತರಿಗೆ ಕೈ ಬಿಟ್ಟಿಲ್ಲ, ಇನ್ನೂ ತನಕನೂ ಕೈ ಬಿಟ್ಟಿಲ್ಲ. ಮುಂದಿನ ದಿನದಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ನಮ್ಮ ಕೈ ಬಿಡೋದಿಲ್ಲ ಅಂತೇಳಿ ನಮಗೆ ಖಂಡಿತ ನಮಗೆ ನಂಬಿಕೆ ಇದೆ. ಅದಕ್ಕೆ ಎಲ್ಲೆಲ್ಲ ಕರ್ನಾಟಕದಲ್ಲಿ ಒಬ್ಬರ ಆಸ್ತಿಗೆ ಈ ಕಾಂಗ್ರೆಸ್ ಮುಖಂಡರು ಕಂಬಳಿಕೆ ಮಾಡಿದಾರೋ ಅವರು ಆದಷ್ಟು ಬೇಗ ಜೈಲು ಪಾಲಾಗಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇಲ್ಲ ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಸ್ಟೇಟ್ ವಕ್ಫ್ ಬೋರ್ಡ್ ಅವರ ವಿರೋಧದಲ್ಲಿ. ಮೊನ್ನೆ ಏನು ವಾಟರ್ ಫಿಲ್ಟರ್ ಕೊಟ್ಟಿದ್ರು ಮಸೀದಿಗಳಿಗೆ, ಅದು ಬರೋದು ಕೇವಲ 39,000 ರೂಪಾಯಿ ಇದೆ. ಆದರೆ ಈ ಅಧಿಕಾರಿಗಳವರು 149,000 ರೂಪಾಯಿದಲ್ಲಿ ಒಂದೊಂದು ಮಿಷಿನನ್ನು ಖರೀದಿ ಮಾಡಿಕೊಂಡು 17 ಕೋಟಿ ರೂಪಾಯಿಯನ್ನ ಗಪ್ಲ ಮಾಡಿದ್ದಾರೆ. 17 ಕೋಟಿ ರೂಪಾಯಿ ಒಂದು ಎರಡು ದುಡ್ಡು, ಇದು ಯಾರಿಗೆ ಹೋಗೋದು ದುಡ್ಡು? ಇದು ಅಲ್ಪಸಂಖ್ಯಾತರಿಗೆ ಹೋಗೋದು ದುಡ್ಡು, ಮುಸಲ್ಮಾನರಿಗೆ ಹೋಗೋದು ದುಡ್ಡು. ಅದಕ್ಕೆ ಮುಸಲ್ಮಾನರು ಬೇಗ ನೀವು ಎಚ್ಚೆತ್ಕೊಳ್ಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ನಮ್ಮೆಲ್ಲ ಅಲ್ಪಸಂಖ್ಯಾತರಿಗೆ ನಾನು ಕೇಳ್ಕೊಳ್ತೇನೆ. ಖರೀದಿ ಮಾಡಿಕೊಂಡು 17 ಕೋಟಿ ರೂಪಾಯಿಯನ್ನ ಗಪ್ಲ ಮಾಡಿದ್ದಾರೆ. 17 ಕೋಟಿ ರೂಪಾಯಿ ಒಂದು ಎರಡು ದುಡ್ಡು, ಇದು ಯಾರಿಗೆ ಹೋಗೋದು ದುಡ್ಡು? ಇದು ಅಲ್ಪಸಂಖ್ಯಾತರಿಗೆ ಹೋಗೋದು ದುಡ್ಡು, ಮುಸಲ್ಮಾನರಿಗೆ ಹೋಗೋದು ದುಡ್ಡು. ಅದಕ್ಕೆ ಮುಸಲ್ಮಾನರು ಬೇಗ ನೀವು ಎಚ್ಚೆತ್ಕೊಳ್ಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ನಮ್ಮೆಲ್ಲ ಅಲ್ಪಸಂಖ್ಯಾತರಿಗೆ ನಾನು ಕೇಳ್ಕೊಳ್ತೇನೆ.